ನಮ್ಮದು ಸೆಕ್ಯುಲರ್ ದೇಶ ಅಂತೀವಿ, ಆದರೆ ಅದು ನಿಜ ಅಲ್ಲ. ಅವರಿಗೆ 33 ಕೋಟಿ ದೇವರಿದ್ದಾರೆ ಅಂತ ತಮಾಷೆ ಮಾಡ್ತಾರೆ. ಹಿಂದೂಗಳು ಮೂಕ ಪ್ರಾಣಿಗಳು, ಅವರು ಸಾಮಾನ್ಯವಾಗಿ ಮಾತಾಡಲ್ಲ. 2ನೇ ವಿಶ್ವಯುದ್ಧಕ್ಕೆ ಬಹುತೇಕ ಬಂಡವಾಳ ಬಂದಿದ್ದು ಭಾರತದ ದೇವಸ್ಥಾನಗಳ ಚಿನ್ನದಿಂದ. ಸಮಯ ಜಾರಿ ಹೋಗ್ತಿದೆ, ಈ ಒಂದು ಸಂಗತಿನ ಅವರು ಮಾಡಲೇಬೇಕು. ಇದು ಇಡೀ ಜಗತ್ತಿನಲ್ಲಿ ಕಿಚ್ಚು ಹತ್ತಿಸುತ್ತೆ. ನಮಸ್ಕಾರ ಸದ್ಗುರು. ಚುನಾವಣೆ ಹತ್ತಿರ ಬರ್ತಾ ಇದೆ, ಸೊ ನಿಮ್ಮ ಪ್ರಕಾರ ಹೊಸ ಸರ್ಕಾರ ಅತ್ಯಗತ್ಯವಾಗಿ ಮಾಡಬೇಕಿರೋ ಒಂದು ಸಂಗತಿ ಯಾವುದು? ಹಲವಾರು ಸಂಗತಿಗಳು ಆಗಬೇಕಾಗಿದೆ. ಆರ್ಥಿಕತೆಯ ನಿಟ್ಟಿನಲ್ಲಿ ಪ್ರಗತಿ ಆಗಬೇಕು. ಮುಂದಿನ 5-10 ವರ್ಷಗಳಲ್ಲಿ ಅದು ಖಂಡಿತ ಆಗುತ್ತೆ ಅಂತ ನನಗನ್ಸುತ್ತೆ. ಶಿಕ್ಷಣದಲ್ಲಿ ಪರಿವರ್ತನೆ ಆಗಬೇಕು. ಆದರೆ ನೀವು ಒಂದು ಸಂಗತಿ ಅಂದ್ರಿ, ಒಂದೇ ಒಂದು ಸಂಗತಿ, ಹಲವು ಸಂಗತಿಗಳಿವೆ, ಆದರೆ ಒಂದೇ ಒಂದು ಸಂಗತಿ ಅಂತಾದರೆ, ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ದಿಸ್ ಸಿವಿಲೈಸೇಷನ್ ಟು ಬರ್ಸ್ಟ್ ಫೋರ್ತ್ ಆ್ಯಂಡ್ ಬಿಕಮ್ ಸಮಥಿಂಗ್ ಸಿಗ್ನಿಫಿಕೆಂಟ್ ಇನ್ ದ ನೆಕ್ಸ್ಟ್ 25 ಇಯರ್ಸ್ ಈಸ್ ದ ಹಿಂದೂ ಟೆಂಪಲ್ ಶುಡ್ ಕಮ್ ಟು ದ ಹ್ಯಾಂಡ್ಸ್ ಆಫ್ ಹಿಂದೂಸ್. ಈ ನಾಗರಿಕತೆ ಏಳಿಗೆ ಹೊಂದಿ ಮುಂದಿನ 25 ವರ್ಷಗಳಲ್ಲಿ ಗಮನಾರ್ಹವಾಗಬೇಕಂದ್ರೆ ಆಗಬೇಕಿರೋ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಹಿಂದೂ ದೇವಾಲಯಗಳು ಹಿಂದೂಗಳ ಕೈ ಸೇರಬೇಕು. ಯಾಕೆ ಇದು ಯಾಕೆ ಮುಖ್ಯ? ಯಾಕಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಹಿಂದೂ ದೇವಾಲಯಗಳು ಪ್ರಾರ್ಥನೆಯ ಸ್ಥಳ ಅಲ್ಲ, ಪೂಜೆಯ ಸ್ಥಳ ಕೂಡ ಅಲ್ಲ. ಅದು ಮನುಷ್ಯರ ಕಲ್ಯಾಣಕ್ಕಾಗಿ ಹಲವಾರು ಉದ್ದೇಶಗಳಿಗೆ ಶಕ್ತಿಯನ್ನು ತುಂಬಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಸ್ಥಳಗಳು. ಹಿಂದೆ ಅದಾಗಿತ್ತು ಕೂಡ. ಜಗತ್ತಿನ ಅನೇಕ ಭಾಗಗಳಲ್ಲಿ ಯಾವುದು ಏನು ಅಂತ ಗೊತ್ತಿಲ್ಲದಿದ್ದಾಗ ನಾವು ಅತ್ಯುತ್ಕೃಷ್ಟವಾದ ಗಣಿತ, ಸಂಗೀತ, ಖಗೋಳಶಾಸ್ತ್ರ, ಆಧ್ಯಾತ್ಮಿಕ ಪ್ರಕ್ರಿಯೆಗಳನ್ನು ಹೊಂದಿದ್ವಿ. ನೀವು 5-10 ಸಾವಿರ ವರ್ಷಗಳ ಹಿಂದೆ ಇಲ್ಲಿದ್ದ ಜನರ ಯೋಚನಾ ಪ್ರಕ್ರಿಯೆಯನ್ನು ನೋಡಿದರೆ ಜಗತ್ತಿನಲ್ಲಿ ಎಲ್ಲೂ ಆ ಥರದ್ದು ನಡೆದಿರಲಿಲ್ಲ. ಇವೆಲ್ಲ ಆಗಿದ್ದು ಯಾಕಂದರೆ ನಾವು ಮನುಷ್ಯನ ಆಂತರಿಕ ಒಳಿತಿಗೆ ಹೂಡಿಕೆ ಮಾಡಿದ್ವಿ. ದೇವಸ್ಥಾನಗಳು ಅದನ್ನು ಪ್ರತಿನಿಧಿಸೋ ಭೌತಿಕ ಸ್ಥಳಗಳಾಗಿದ್ವು. ಅದು ಪೂಜಾ ಸ್ಥಳವಲ್ಲ, ಅದು ಪ್ರಾರ್ಥನೆಯ ಸ್ಥಳ ಅಲ್ಲ. ಅಲ್ಲಿ ಯಾರೋ ನಿಮಗೆ ನನಗಿಷ್ಟು ಹಣ ಕೊಟ್ಟರೆ ದೇವರಿಗೆ ನಿಮ್ಮ ಮೆಸೇಜ್ ಕಳಿಸ್ತೀನಿ, ಆಮೇಲೆ ಅವನು ನಿಮಗೆ ಸ್ಪಂದಿಸ್ತಾನೆ, ಮಾತಾಡ್ತಾನೆ ಅಂತ ಅನ್ನೋದಿಕ್ಕಲ್ಲ. ಇಲ್ಲಿ ನೀವು ಹೋಗೋದು ಬರೀ ದರ್ಶನ ಪಡೆಯೋಕೆ, ಪ್ರಾರ್ಥನೆ ಮಾಡೋಕ್ಕಲ್ಲ. ಅರ್ಥ ಮಾಡಿಕೊಳ್ಳಿ, ನೀವು ದೇವಸ್ಥಾನಕ್ಕೆ ಪ್ರಾರ್ಥಿಸೋಕೆ ಹೋಗಲ್ಲ, ಕೇವಲ ದರ್ಶನ ಪಡೆಯೋಕೆ ಹೋಗೋದು. ನಿಮಗೆ ಸುಮ್ಮನೆ ಇರೋಕೆ ಆಗದೆ ಇರೋದ್ರಿಂದ ಎಲ್ಲ ಥರದ ಅಸಂಬದ್ಧಗಳನ್ನು ಯೋಚಿಸ್ತೀರಿ. ಯೋಚಿಸಿ ಏನೋ ಮಣಮಣ ಅಂತೀರಿ ನಿಮಗೆ ಅರ್ಥವಾಗದ ಭಾಷೆಯಲ್ಲಿ. ಯಾಕಂದರೆ ನಿಮ್ಮನ್ನು ಕೇಂದ್ರಿತವಾಗಿಟ್ಕೊಳ್ಳೋಕೆ, ಇದು ದರ್ಶನದ ಬಗ್ಗೆ. ಆ ರೂಪವನ್ನು ನಿಮ್ಮೊಳಗೆ ಅಂತರ್ಗತ ಮಾಡಿಕೊಳ್ಳೋದು, ಇದು ದೇವರನ್ನು ಕರೆಯೋದಲ್ಲ, ದೇವರೇ ಆಗೋದು. ಧರೆಗಿಳಿದು ಬಂದು ನಮಗಾಗಿ ಏನೂ ಮಾಡುವಂಥ ಯಾರನ್ನೂ ಕೇಳೋದಲ್ಲ, ಇದು ನೀವು ಆ ಸಾಧ್ಯತೆಗೆ ಏರೋದು. ಈಗ ನಾವು ನಮ್ಮನ್ನು ಸೆಕ್ಯುಲರ್ ದೇಶ ಅಂತ ಕರೆದುಕೊಳ್ತೀವಿ, ಆದರೆ ಅದು ನಿಜ ಅಲ್ಲ. ಯಾಕಂದರೆ ಬಹುತೇಕ ಹಿಂದೂ ದೇವಾಲಯಗಳು ಸರ್ಕಾರದ ಕೈಯಲ್ಲಿವೆ, ಗುಮಾಸ್ತ್ರರ ನಿರ್ವಹಣೆಯಲ್ಲಿದ್ದು ವ್ಯವಸ್ಥಿತವಾಗಿ ನಾಶ ಆಗ್ತಿದೆ. ದೇವಸ್ಥಾನ ಅನ್ನುವಂಥದ್ದೇನೂ ಇರಲ್ಲ ಭಕ್ತರು ಇಲ್ಲದೆ. ಭಕ್ತರ ಕೈಯಲ್ಲಿ ಮಾತ್ರ ಏನೋ ಒಂದು ಪವಿತ್ರವಾಗುತ್ತೆ. ಹಲೋ, ಜನರಿಗೆ ಆ ಸಾಧ್ಯತೆಯನ್ನು ತರುವಂಥ ಸ್ಥಳವನ್ನು ತನಗೆ ಬಡ್ತಿ ಯಾವಾಗ ಸಿಗತ್ತೆ ಅಂತ ಯೋಚನೆ ಮಾಡೋ ವ್ಯಕ್ತಿ ನಿಭಾಯಿಸಬಲ್ಲನ? ದೇವಸ್ಥಾನ ಕಲೆ, ಸಂಗೀತ, ಸಂಸ್ಕೃತಿ ಇವೆಲ್ಲದರ ಆಧಾರ ಸ್ತಂಭ. ಈಗ ಅವೆಲ್ಲ ಸಂಪೂರ್ಣವಾಗಿ ನಾಶವಾಗುತ್ತಿವೆ. ಇದು ನನ್ನ ಸಂಸ್ಕೃತಿ ವರ್ಸಸ್ ನಿಮ್ಮ ಸಂಸ್ಕೃತಿ ಪ್ರಶ್ನೆ ಅಲ್ಲ, ಇದೊಂದು ಪ್ರಜ್ಞಾಪೂರ್ವಕ ಸಂಸ್ಕೃತಿ. ಜೀವನದಲ್ಲಿ ಮಾನವ ಪ್ರಜ್ಞೆಯೇ ಅತ್ಯಂತ ಮುಖ್ಯ ಸಂಗತಿಯಾಗಿರುವ ರೀತಿಯಲ್ಲಿ ಇದನ್ನು ನಿರ್ಮಿಸಲಾಗಿತ್ತು. ಉಳಿದದ್ದೆಲ್ಲ ಗೌಣವಾಗಿತ್ತು. ಅದಕ್ಕೆ ಜನರು ಗುಡಿಸಿಲಿನಲ್ಲಿದ್ದಾಗಲೂ ನಿಮ್ಮ ಕಲ್ಪನೆಗೂ ಮೀರಿದ ದೇವಸ್ಥಾನಗಳನ್ನು ಕಟ್ಟಿದ್ರು. ಅದ್ಭುತ ಕಟ್ಟಡ ವಿನ್ಯಾಸ, ವಾಸ್ತುಶಿಲ್ಪ ಮತ್ತು ಅಗಾಧ ಶ್ರಮ.
ಸಾವಿರ, ಎರಡು ಸಾವಿರ, ಐದು ಸಾವಿರ ವರ್ಷಗಳ ಹಿಂದೆ ಇಂತಹ ದೇವಸ್ಥಾನಗಳನ್ನು ಯಾವ ಮೆಷಿನ್ಗಳ ಸಹಾಯವೂ ಇಲ್ಲದಿದ್ದಾಗ, ಕಲ್ಲುಗಳನ್ನು ಸಾಗಿಸೋಕೆ ಅಥವಾ ಎತ್ತೋಕೆ ಯಾವುದೇ ಮೆಷಿನ್ಗಳು ಇಲ್ಲದಿದ್ದಾಗ ಹೇಗೆ ಕಟ್ಟಿದ್ರು? ಲಕ್ಷ ಲಕ್ಷ ಟನ್ನುಗಳಷ್ಟು ಕಲ್ಲುಗಳು ಮನುಷ್ಯನ ಕೈ ಇದನ್ನೆಲ್ಲ ಹೇಗೆ ಮಾಡಿತು? ಇದನ್ನು ಯೋಚಿಸಿದಾಗ ಮುಂದಿನ ಸಲ ಪುರಾತನ ದೇವಾಲಯಕ್ಕೆ ಹೋದಾಗ ಯೋಚಿಸಿ, ಸಾವಿರ ವರ್ಷ, ಒಂದೂವರೆ ಸಾವಿರ ಅಥವಾ ಎರಡು ಸಾವಿರ ವರ್ಷಗಳ ಹಿಂದೆ ನೀವು ಇಲ್ಲಿ ಇದ್ದಿದ್ರೆ ಯಾವುದೇ ಮಿಷಿನ್ ಇಲ್ಲದೆ ಇದನ್ನು ಹೇಗೆ ಕಟ್ತಿದ್ರಿ ಅಂತ ಅದನ್ನು ಯೋಚಿಸೋಕೆ ಕೂಡ ಅಸಾಧ್ಯ. ಆದರೆ ಅವರು ಇದನ್ನು ಮಾಡಿದರು. ಯಾಕಂದರೆ ಮನುಷ್ಯನ ವಿಕಸನ ಅತ್ಯಂತ ಮುಖ್ಯ, ಮನುಷ್ಯನ ವಿಕಸನವನ್ನು ತ್ವರಿತಗೊಳಿಸೋದು ಅತ್ಯಂತ ಮುಖ್ಯ ಸಂಗತಿ ಅನ್ನೋದನ್ನು ನೋಡಿದರು. ಇವತ್ತು ನೀವು ದುಬಾರಿ ಕಾರನ್ನು ಓಡಿಸ್ತಿದ್ದೀರೋ ಅಥವಾ ಅರಮನೆಯಲ್ಲಿ ಇದ್ದೀರೋ ಅನ್ನೋದು ಮುಖ್ಯ ಅಲ್ಲ. ಮನುಷ್ಯನ ವಿಕಸನ ಅತ್ಯಂತ ಮುಖ್ಯ ಸಂಗತಿ. ಅದನ್ನು ತ್ವರಿತಗೊಳಿಸೋದು ಹೇಗೆ? ಯಾಕಂದರೆ ಮನುಷ್ಯನ ವಿಕಸನ ಈಗ ಪ್ರಜ್ಞಾಪೂರ್ವಕವಾಗಿ ಆಗಬಹುದಾದ ಹಂತಕ್ಕೆ ಬಂದಿದೆ. ನೀವು ಲಕ್ಷಾಂತರ ವರ್ಷ ತಗೋಬಹುದು ಅಥವಾ ನಾಳೆನೇ ಅಲ್ಲಿರಬಹುದು, ಅದು ನಿಮ್ಮ ಆಯ್ಕೆ. ಆ ಆಯ್ಕೆನ ಬಳಸೋಕೇನೆ ನಾವು ದೇವಸ್ಥಾನಗಳನ್ನು ಕಟ್ಟಿದ್ದು. ಆದರೆ ಇವತ್ತು ನಮ್ಮ ಸಮುದಾಯ ವರ್ಸಸ್ ನಿಮ್ಮ ಸಮುದಾಯ ಅಂತ ನೋಡ್ತಿರೋದ್ರಿಂದ ಅದು ಸ್ಪರ್ಧೆಯ ವಿಷಯವಾಗಿದೆ. ಇದು ಯಾರೊಂದಿಗೂ ಒಂದು ಸ್ಪರ್ಧೆ ಅಲ್ಲ, ಇದು ಮಾನವನ ಒಳಿತಿಗಿರೋ ಸಲಕರಣೆಗಳು. ಇದಿಲ್ಲದೆ ನಾವು ಅಸಂಸ್ಕೃತರಂತೆ ಬದುಕ್ತೀವಿ. 1993 ಮೊದಲ ಬಾರಿ ಇಲ್ಲಿಗೆ ಬಂದಾಗ, ಹೋಲ್ನೆಸ್ ಕಾರ್ಯಕ್ರಮಕ್ಕೆ ಅಂತ ಬಂದಾಗ, ಸುಮಾರು 68 ಜನರು 90 ದಿನಗಳವರೆಗೆ ನನ್ನ ಜೊತೆ ಇದ್ದರು. ಮೊಟ್ಟ ಮೊದಲ ಬಾರಿಗೆ ಇದನ್ನು ಇನ್ನೊಬ್ಬರಿಗೆ ಹೇಳಿದ್ದು, 18 ವರ್ಷಗಳಿಂದ ಈ ವಿಚಾರ ನನ್ನಲ್ಲಿದ್ದರು. ಮೊದಲ ಬಾರಿ ನಾವು ಧ್ಯಾನಲಿಂಗ ದೇವಾಲಯವನ್ನು ಕಟ್ಟಬೇಕು ಅಂದಿದ್ದೆ. ತಕ್ಷಣ ನೀವು ಶಿಕ್ಷಿತರಾದ ಕೂಡಲೇ ಹೀಗೆ, ಯಾಕಂದರೆ ನಾನು ಅದೇ ಶಿಕ್ಷಣ ಪಡೆದಿದ್ದು. ದೇವಾಲಯ ಯಾಕೆ, ಶಾಲೆ ಯಾಕೆ ಆಗಬಾರ್ದು, ಆಸ್ಪತ್ರೆ ಯಾಕೆ ಕಟ್ಟಬಾರ್ದು, ಅವೆಲ್ಲ ಆಮೇಲೆ ಬರುತ್ತೆ, ಮೊದಲು ಇದನ್ನು ಕಟ್ಟಬೇಕು. ಇದು ನನ್ನ ಹೋಟೆಲ್ ಇದೆ, ಅಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ಹಲೋ, ನಾನು ಅದನ್ನು ಮಾಡಲೇಬೇಕು. ಇವತ್ತು ಈ ಜಾಗದಲ್ಲಿ ದೇವಾಲಯದ ಬದಲು ಶಾಲೆ ಇದ್ದಿದ್ರೆ, ಆಸ್ಪತ್ರೆ ಇದ್ದಿದ್ರೆ ನೀವಿಲ್ಲಿ ಬರ್ತಿದ್ರ? ನಿಮಗೆ ಹುಷಾರಿಲ್ದಿದ್ರೆ ಬರ್ತಿದ್ರಿ, ಅಥವಾ ಮಕ್ಕಳಿದ್ರೆ ದಾಖಲಾತಿಗೆ ಕ್ಯೂನಲ್ಲಿ ನಿಲ್ತಿದ್ರಿ? ಇಲ್ದಿದ್ರೆ ಇಲ್ಲಿ ಇರ್ತಿರಲಿಲ್ಲ. ಇದು ಮುಖ್ಯ. ಮನುಷ್ಯನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಸಂಗತಿ ಅಂದರೆ ಅತ್ಯುನ್ನತ ಸಾಧನೆಗೆ ತನ್ನ ವಿಕಸನವನ್ನು ತ್ವರಿತಗೊಳಿಸೋದು. ಈ ಉದ್ದೇಶದಿಂದ ನಾವು ಈ ರಚನೆಯನ್ನು ಅಪಾರ ಶ್ರಮ ಹಾಕಿ ನಿರ್ಮಿಸಿದ್ವಿ. ಮತ್ತು ಎಲ್ಲ ರೀತಿಯ ಮನುಷ್ಯರಿಗೆ, ಮನುಷ್ಯನಿಗೆ ಇರೋ ಎಲ್ಲ ರೀತಿಯ ಉದ್ದೇಶಗಳಿಗೆ, ಅವೆಲ್ಲಕ್ಕಾಗಿ ನಿರ್ಮಿಸಿದ್ವಿ. ಆದರೆ ಇವತ್ತು ಆಕ್ರಮಣಗಳಲ್ಲಿ ಧ್ವಂಸವಾದದ್ದನ್ನು ಹೊರತುಪಡಿಸಿ ಅವನ್ನೆಲ್ಲ ಬಿಟ್ಟು ಏನು ಉಳ್ಕೊಂಡಿದೆಯೋ ಅದನ್ನು ಸರ್ಕಾರಿ ಗುಮಾಸ್ತ್ರ ನಡೆಸ್ತಿದ್ದಾರೆ. ಈ ಒಂದು ಸಂಗತಿನ ಅವರು ಮಾಡಲೇಬೇಕು, ಯಾಕಂದರೆ ಜನರು ಇದಕ್ಕೆ ಕಾಯ್ತಾ ಇದ್ದಾರೆ. ಯಾಕಂದರೆ ಹಿಂದೂಗಳು ಮೂಕ ಪ್ರಾಣಿಗಳು, ಅವರು ಸಾಮಾನ್ಯವಾಗಿ ಮಾತಾಡಲ್ಲ. ಏನೇ ಆದರೂ, ಯಾಕಂದರೆ ಸಾವಿರಾರು ವರ್ಷಗಳ ದಾಳಿಗಳು ಅವರಿಗೆ ನಿಮ್ಮ ತಲೆ ಎತ್ತಿದ್ರೆ ತಲೆನೇ ಹೋಗಬಹುದು, ತಲೆ ತಗ್ಗಿಸಿ ನಡೀರಿ ಅನ್ನೋದನ್ನು ಕಲಿಸಿದೆ. ಇದರರ್ಥ ಯಾರ ಜೊತೆನೂ ಹೊಡೆದಾಡಬೇಕು ಅಂತಲ್ಲ. ನಾವು ಹೇಳ್ತಿರೋದು ಎಲ್ಲ ಮತ ಧರ್ಮಗಳಿಗೂ ಸಮಾನ ಹಕ್ಕಿದೆ, ಎಲ್ಲ ಮತಗಳಿಗೂ ತಮಗೇನು ಬೇಕೋ ಅದನ್ನು ಮಾಡೋ ಸ್ವಾತಂತ್ರ್ಯ ಇದೆ. ಹೀಗಿರುವಾಗ ದೇವಸ್ಥಾನಗಳನ್ನು ಸರ್ಕಾರ ಯಾಕೆ ನಡೆಸ್ತಿದೆ? ಯಾಕಂದ್ರೆ ಅಲ್ಲಿ ಹಣ ಇದೆ, ಸಂಪತ್ತಿದೆ. ಅಲ್ಲಿದ್ದ ಚಿನ್ನ, ವಜ್ರ, ಆಭರಣ ಏನೆಲ್ಲ ತಗೊಂಡು ಹೋಗಬಹುದಿತ್ತು ಅದನ್ನು ಹೇಗಿದ್ರೂ ಬ್ರಿಟಿಷರು ತಗೊಂಡು ಹೋದರು ಹಡಗುಗಳಲ್ಲಿ. ಹಲವಾರು ರೀತಿಯಲ್ಲಿ ಎರಡನೇ ವಿಶ್ವಯುದ್ಧಕ್ಕೆ ಬಂಡವಾಳ ಬಂದಿದ್ದು ಭಾರತದ ದೇವಸ್ಥಾನಗಳ ಚಿನ್ನದಿಂದ ಬಹುಪಾಲು. ಆದರೆ ಅದರ ನಂತರ ಸ್ವತಂತ್ರ ಭಾರತದಲ್ಲಿ ರಾಜಕಾರಣಿಗಳು ಎಲ್ಲವನ್ನೂ ಕದ್ದರು. ಚಿನ್ನ ಹಾಳಾಗಿ ಹೋಗಲಿ, ದೇವಸ್ಥಾನಗಳಲ್ಲಿದ್ದ ಅಥವಾ ಈಗಲೂ ಇರೋ ಚಿನ್ನ ವಜ್ರಗಳ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಅದೇನಾದರೂ ಆಗಲಿ, ಇವೆಲ್ಲ ಶಕ್ತಿ ರೂಪಗಳು. ಮುಂದಿನ ಪೀಳಿಗೆಗಳು ಇದರ ಪ್ರಯೋಜನ ಪಡೆಯಬೇಕಂದ್ರೆ ಇವುಗಳನ್ನು ಜೀವಂತವಾಗಿಡಬೇಕು. ಆದರೆ ಸಮಯ ಜಾರಿ ಹೋಗ್ತಿದೆ. ಹಾಗಿದ್ರೆ ಇದೇನು ಮಾಡುತ್ತೆ? ಇದು ಇಡೀ ಜಗತ್ತಿನಲ್ಲಿ ಕಿಚ್ಚು ಹೊತ್ತಿಸುತ್ತೆ. ಈ ಸ್ಥಳಗಳನ್ನು ಶಕ್ತಿಯುತವಾಗಿಟ್ಟುಕೊಂಡ್ರೆ ಇದು ಕೇವಲ ಹಿಂದೂಗಳಿಗಾಗಿ ಅಲ್ಲ, ಜಗತ್ತಿನ ಪ್ರತಿ ಮನುಷ್ಯನಿಗೂ ಇದು ಪ್ರಯೋಜನಕಾರಿಯಾಗುತ್ತೆ. ಭೂಮಿ ಮೇಲೆ ಜೀವಂತವಿರೋ ಎಲ್ಲದಕ್ಕೂ ಪ್ರಯೋಜನಕಾರಿಯಾಗುತ್ತೆ. ಅದನ್ನು ಮಾಡೋಕೆ ಒಂದು ಮಾರ್ಗವಿದೆ.
ಭಾರತದ ಹೊರಗಿರುವ ಅನೇಕ ದೇಶಗಳು ಇದನ್ನು ಅರಿತುಕೊಳ್ತಿವೆ, ಆದರೆ ಇಲ್ಲಿ ರಾಜಕೀಯ ಕಾರಣಗಳಿಂದ ಮತ್ತು ದುರಾಸೆಯಿಂದ ಅವುಗಳನ್ನು ಈ ರೀತಿ ಇಟ್ಟಿದ್ದಾರೆ. ಹೊಸ ಸರ್ಕಾರದಿಂದ ಒಂದು ಸಂಗತಿ ಕೇಳಬೇಕಂದರೆ ಇದಾಗಬೇಕಂತ ಬಯಸ್ತೀನಿ, ಯಾಕಂದರೆ ಇದು ನಮ್ಮ ಶಿಕ್ಷಣ ರೀತಿಯನ್ನು ಪರಿವರ್ತಿಸುತ್ತೆ, ನಾವು ನಮ್ಮನ್ನು ಮತ್ತು ಇತರರನ್ನು ನೋಡೋ ರೀತಿಯನ್ನು ಪರಿವರ್ತಿಸುತ್ತೆ. ನೀವು ಹೇಳಿ, ಈ ಹುಡುಗಿಯನ್ನು ಹೀಗೆ ನೋಡೋದು ಉತ್ತಮನ ಅಥವಾ ಈಗ? ನಾನು ಕೇಳ್ತಿದ್ದೀನಿ, ನಿರ್ದಿಷ್ಟ ಸಂಬಂಧದಲ್ಲಿ ಅದಕ್ಕೆ ಜಾಗವಿದೆ, ಆದರೆ ದಾರಿಲಿ ಆಕೆ ನನ್ನೆದುರು ಬಂದಾಗ ಅವಳನ್ನು ಹೀಗೆ ನೋಡೋದು ಒಳ್ಳೆಯದಲ್ವ? ಹಲೋ, ಅವಳಿಗೆ ನನಗೆ ಸಮಾಜಕ್ಕೆ ಇದು ಉತ್ತಮ ಅಲ್ವ? ಅಷ್ಟೇ ಅದರ ಅರ್ಥ. ಜನರು ತಮಾಷೆ ಮಾಡ್ತಿದ್ದಾರೆ, ಅವರಿಗೆ 33 ಕೋಟಿ ದೇವರುಗಳಿದ್ದಾರೆ, ಏನು ಅಸಂಬದ್ಧ ಅಂತ. ಹಾವು ದೇವರು, ಹಸುನೂ ದೇವರು, ಎತ್ತು ಕೂಡ ದೇವರು ಅಂತ. ಯಾಕೆ? ಆ ಎಲೆ ಕೂಡ ದೇವರೇ, ಸೃಷ್ಟಿಯ ಪ್ರತಿ ತುಣುಕು ದೇವರೇ. ನಾನೊಂದು ಅಣುವನ್ನು ನೋಡಿದರೆ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ನಾನು ಒಂದು ಅಣುವನ್ನು ನೋಡಿದರೂ ಮೊದಲು ಮಾಡೋ ಸಂಗತಿ ಇದು. ಹಲೋ, ಯಾಕಂದರೆ ಇದು ಮುಖ್ಯ. ಜಗತ್ತಿನ ಉಳಿದ ಭಾಗಗಳಿಗೆ ಈ ನಾಗರಿಕತೆ ಮುಖ್ಯ, ಯಾಕಂದರೆ ಜಗತ್ತಿನ ಉಳಿದ ಭಾಗ ಆಕ್ರಮಣಕಾರಿ ಮನಸ್ಥಿತಿಯಲ್ಲಿವೆ. ಏನನ್ನೇ ನೋಡಿದರೂ ಅದನ್ನು ವಶಪಡಿಸಿಕೊಳ್ಳೋಕೆ ಬಯಸ್ತಾರೆ. ಕಾಣೋ ಎಲ್ಲದಕ್ಕೂ ತಲೆ ಬಾಗೋದು ಅವರಲ್ಲಿಲ್ಲ. ಇದು ಬರಬೇಕು ಅಂದರೆ ಈ ದೇವಸ್ಥಾನಗಳನ್ನು ಜೀವಂತವಾಗಿಡಬೇಕು, ಸ್ಮಾರಕಗಳಾಗಿ ಅಲ್ಲ, ಜೀವಂತ ಸಂಗತಿಯಾಗಿ, ಮನುಷ್ಯನ ಪ್ರಜ್ಞೆಯನ್ನು ರೂಪಾಂತರಿಸೋಕೆ ಜೀವಂತ ಸಲಕರಣೆಯಾಗಿ ಇವುಗಳನ್ನು ನಿರ್ಮಿಸಿದ್ದು. ಇದು ಮತ್ತೆ ಬರಬೇಕು. ಒಂದೇ ಆಯ್ಕೆ ಕೊಟ್ಟಿದ್ದರಿಂದ ಇದನ್ನು ಹೇಳ್ತಿದ್ದೀನಿ. ಯಾರು ಗೆದ್ದು ಬಂದರೂ ಈ ಒಂದು ಸಂಗತಿ ಆಗಬೇಕು.